ಕೊನೆಗೂ ಆಕಳು ಸಿಕ್ತ ನಮಗೆ. ಇವಾಗ ಪೂಜೆ, ನಾನು ಉಮಾ ಮಮ್ಮಿ ಬಂದಿದ್ವಿ, ಬಂದಿದ್ರು ಸೇರಿ ಪೂಜೆ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀನಿ ಅನ್ಕೋತಾ ಇದ್ದೀನಿ. ಎಲ್ಲರೂ ಸೂಪರ್ ಆಗಿರಿ. ಡೇನ ಪ್ರತಿ ನಿಮಿಷನ ಪ್ರತಿ ಕ್ಷಣನೂ ಕೂಡ ಎಂಜಾಯ್ ಮಾಡೋಣ, ಅದನ್ನು ಜೀವಿಸೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಗುರುವಾರ, ಮಾರ್ಗಶಿರ ಮಾಸದ ಮೂರನೇ ಗುರುವಾರ ಪೂಜೆ. ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ, ದೇವ್ರ ಪೂಜೆ ಎಲ್ಲ ಮುಗೀತು. ಇವಾಗ ದೇವ್ರ ಪೂಜೆನ ಎಲ್ಲ ಮಾಡಿ ಆರತಿ ಅದು ಮಾಡಬೇಕು ಸ್ನೇಹಿತರೆ. ಹಾಗಾದರೆ ಬನ್ನಿ, ನೀವು ನಮ್ಮ ಪೂಜೆ ಜೊತೆ ಭಾಗಿಯಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ಕೂಡ ತಾನು ನಿಮ್ಮ ಜೊತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಪೂಜೆ ಮಾಡಬೇಕು, ದೇವ್ರ ಪೂಜೆ ಎಲ್ಲ ಮುಗೀತು. ಇವಾಗ ದೇವಿ ಪೂಜೆ ಒಂದು ಮಾಡಿ ಬುಕ್ ಓದಿದ್ರಿ. ಇವತ್ತಿಂದು ಬೆಳಗಿನ ಪೂಜೆ ಮುಗೀತು, ಮತ್ತು ಸಾಯಂಕಾಲ ಮತ್ತೆ ಸ್ನಾನ ಮಾಡಿ ಮತ್ತೆ ಪೂಜೆನ ಮಾಡಬೇಕು. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ದೇವ್ರನ್ನೆಲ್ಲ ಸಜ್ಜು ಮಾಡಿಕೊಂಡೆ, ಇನ್ನು ಪಟಪಟ ಅಂತ ದೇವ್ರ ಪೂಜೆ ಎಲ್ಲ ಮಾಡಬೇಕು. ಬೆಳಗಿನ ಮನೆ ದೇವ್ರ ಪೂಜೆ ಎಲ್ಲ ಮುಗೀತು, ಈಗ ಗುರುವಾರ ಲಕ್ಷ್ಮಿ ಪೂಜೆ ಮಾತ್ರ ಮಾಡೋದಿಟ್ಕೊಂಡಿದ್ದೀನಿ. ಇವಾಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅರ್ಶಿನ, ಕುಂಕುಮ, ಈ ರೀತಿ ಎಲ್ಲ ಏರಿಸಬೇಕು, ಎಲ್ಲ ಏರಿಸ್ತಾ ಇದ್ದೀನಿ. ಹಾಗೆ ಕೆಲವೊಂದು ದೇವರಿಗೆ ನಮ್ಮ ಅಪ್ಪಾಜಿ ಬರೆದಿದ್ದರು ನಿತ್ಯ ಪ್ರಾರ್ಥನೆ ಅಂತ ಒಂದು ಬುಕ್ಕು. ಅದರಲ್ಲಿ ನಿತ್ಯ ಪ್ರಾರ್ಥನೆ ಬುಕ್ಕು ಅಲ್ಲಿ ದಿನನಿತ್ಯದ ಒಂದು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಆ ಮಂತ್ರಗಳನ್ನು ನನಗೆ ಬಾಯಿಂದ ಹೇಳಿ ಹೇಳಿ ಬಯಟಾಗಿದೆ. ಹಾಗಾಗಿ ಕೆಲವು ಮಂತ್ರಗಳನ್ನು ಹೇಳ್ತಾ ಹೇಳ್ತಾ ಪೂಜೆ ಮಾಡ್ತಾ ಇರ್ತೀನಿ. ಸ್ವಲ್ಪ ಪೂಜೆ ಮಾಡೋದು ಜಾಸ್ತಿ, ನಾನು ಬಲದೀಪ ಹಚ್ತಾ ಇದ್ದೀನಿ. ಯಾವಾಗಲೂ ಅಪ್ಪಾಜಿ ಹೇಳೋರು ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಬಲದೀಪನ ಹಚ್ಚಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಹಿಂಗೇನು ಯಾವಾಗ ನೋಡಿದ್ರು ಇವ್ರು ಪೂಜೆದ ವಿಡಿಯೋನೇ ಬಿಡ್ತಾರಂತ ಭಾಳ ಜನ ಹೇಳ್ತಾ ಇರ್ತಾರೆ. ಹೌದು, ನಾವು ಸಾಮ್ಗಳು ಒಂದು ಹಿರೇಮಠ, ಅದರಲ್ಲಿ ಪೂಜೆ ಮಾಡೋದು ಒಂದು ಸ್ವಲ್ಪ ಜಾಸ್ತಿನೇ. ನೋಡಿ, ಈ ರೀತಿಯಾಗಿ ಪೂಜೆನ ಸಿಂಪಲ್ಲಾಗಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮೂರನೇ ವಾರದ ಮಾರ್ಗಶಿರ ಗುರುವಾರದ ಪೂಜೆ ಇವಾಗ ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಇನ್ನು ಊದು, ಧೂಪ, ತುಪ್ಪದ ಆರತಿ ಎಲ್ಲನೂ ಮಾಡಬೇಕು. ಉಮಾ ಮತ್ತು ಮಮ್ಮಿ ಬರ್ತಾರೆ ಬೆಳಗ್ಗೆ, ಹಾಗಾಗಿ ಅವ್ರನ್ನ ಕರ್ಕೊಂಡ ಮೇಲೆ ಮಾಡಬೇಕು ಅಂತ ಒಂದು ವಿಚಾರ ಮಾಡ್ಕೊಂಡಿದ್ದೆ. ಬಂದರು ಅನಿಸುತ್ತೆ, ಇವಾಗ ಬೆಲ್ಲ ಆಯಿತು. ಬಂದು ಉಮಾ, ಇಷ್ಟು ವರ್ಷ ಅಂತೂ ನಾನು ಸೇಡಮ್ನಲ್ಲಿ ಇದ್ದ ಕಾರಣ ಅಲ್ಲಿ ಒಬ್ಬಳೇ ಮಾಡ್ಕೋತಾ ಇದ್ದೆ. ಇವಾಗ ನಾಯಸ ಇಲ್ಲೇ ಇದ್ದಾರಲ್ವ, ಹಾಗಾಗಿ ಪೂಜೆಗೆ ಎಲ್ಲ ಬರ್ತಾರೆ ಬೆಳಗ್ಗೆ ಮತ್ತು ಸಾಯಂಕಾಲ. ಅವರು ಪೂಜೆ ಆಗುವವರೆಗೂ ಕೂಡ ಅವರು ಟಿಫಿನ್ ಮಾಡಿರೋದಿಲ್ಲ, ನನ್ನ ಸಂಬಂಧ ಅವರು ಉಪಾಸನ ಇರ್ತಾರೆ. ಈಗ ನಾನಿಲ್ಲಿ ಗುರುವಾರ ಪೂಜೆ ಏನು ಮಾಡ್ತಾ ಇದ್ದೀನಲ್ಲ, ಇದು ಬುಕ್ ಬರೆದಿದ್ದು ಕೂಡ ನಮ್ಮ ಅಪ್ಪಾಜಿಯವರೇ, ಜಿ ವಿ ಹಿರೇಮಠ ಅಂತ. ವೇದಮೂರ್ತಿ ಅಂತ ಅವಳಿಗೆ ಅವಾರ್ಡ್ ಕೂಡ ಸಿಕ್ಕಿತ್ತು. ಬಟ್ ಅಪ್ಪಾಜಿ ನೋಡಿ, ನಾವು ಇಲ್ಲ ಅಂದ್ಕೊಂಡ್ರು ಕೂಡ ಅಪ್ಪಾಜಿ ಸದಾ ನಮ್ಮ ಪ್ರೀತಿಯಲ್ಲಿ, ಸದಾ ನಾವು ಮಾಡೋ ಪೂಜೆಯಲ್ಲಿ ಇರ್ತಾರೆ. ಯಾಕಂದ್ರೆ ನಾನು ಯಾವ ಪೂಜೆ ಮಾಡ್ತೀನಿ, ಎಲ್ಲ ಪೂಜೆ ಬುಕ್ಗಳು ಅಪ್ಪಾಜಿ ಹೆಸರು ತೇಜ್ ಹೊಳಸ್ತಿದ್ದಂಗೆ ಫಸ್ಟ್ ಕಾಣೋದು ಲೇಖಕರು ಅಂದಾಗ ಜಿ ವಿ ಹಿರೇಮಠ ಲೇಖಕರು ಅಂತ ಬರುತ್ತೆ. ಹಾಗಾಗಿ ಭಾಳ ಹೆಮ್ಮೆ ಅನಿಸುತ್ತೆ ನಂಗೆ. ಏನಾದರೂ ನಾವು ಬದುಕಿದ್ರೆ ಈ ರೀತಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ.
ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ನಮ್ಮ ಅಪ್ಪಾಜಿ ಬುಕ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಶಿರಡಿ ಸಾಯಿಬಾಬನ ಬುಕ್ ಆಗಲಿ, ಸಿದ್ಧಾರೂಢ ಬುಕ್ ಆಗಲಿ, ಸಾಕಷ್ಟು ಬುಕ್ಗಳು ಬರೆದಿದ್ದಾರೆ. ರುದ್ರಾಕ್ಷಿ ಮಹಿಮೆ ಬುಕ್ ಆಗಲಿ, ವೈಭವಿ ಲಕ್ಷ್ಮಿ ನಿತ್ಯ ಪ್ರಾರ್ಥನೆ ಬುಕ್ಕ, ಈ ರೀತಿ ಸಾಕಷ್ಟು ಬುಕ್ಗಳು, ನಿತ್ಯ ಪಂಚಾಂಗ ಬುಕ್. ಪ್ರತಿಯೊಬ್ಬರ ಮನೆಯಲ್ಲಿ ಜಿ ಬಿ ಹಿರೇಮಠ ಲೇಖಕರಂದ್ರೆ ಅವ್ರು ನಮ್ಮ ತಂದೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಲಕ್ಕಿಲಿ ನಾವೆಲ್ಲ ಭಾಳ ಲಕ್ಕ ನಮ್ಮ ಅಪ್ಪಾಜಿಗೆ, ನಾವು ಅಂಥವ್ರ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ವಿಲ್ಲ ಅನ್ನೋದೊಂದು ದೊಡ್ಡ ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕೆ ಇವತ್ತು ಹೇಳ್ತಾ ಇದ್ದೇನೆಂದರೆ, ನಾ ಪ್ರತಿ ಗುರುವಾರ ಪೂಜೆ ಆದಮೇಲೆ ಬುಕ್ ಓದೋದೊಂದು ಅದರಲ್ಲಿದೆ. ಬುಕ್ ಓದಬೇಕು ಅಂತ ಕೂತ್ಕೊಂಡ ತಕ್ಷಣ ಅಪ್ಪಾಜಿ ಪ್ರಪ್ರಥಮವಾಗಿ ಅಪ್ಪಾಜಿ ಹೆಸರು ಬಂದುಬಿಡುತ್ತೆ ಅಲ್ಲಿ. ಹಾಗಾಗಿ ಅಪ್ಪಾಜಿ ಯಾವಾಗಲೂ ನಮ್ಮ ಜೊತೆ ಇರ್ತಾರ ಅನ್ನೋದು ಒಂದು, ಯಾವಾಗಲೂ ಹಿರಿಯರು ಹೇಳ್ತಿದ್ರು ಅಪ್ಪಾಜಿ ಎಲ್ಲಿ ಹೋಗಲ್ಲಮ್ಮ ನಿಮ್ಮ ಜೊತೆನೇ ಇರ್ತಾರ ಅಂತ. ನಾನು ಪ್ರತಿ ಕ್ಷಣನೂ ಅಪ್ಪಾಜಿ ನಮ್ಮ ಜೊತೆನೇ ಇರ್ತಾರೆ, ಯಾಕಂದ್ರೆ ನಮ್ಮದು ಉಸಿರು ಇರುವರೆಗೂ ಕೂಡ ನಮ್ಮ ಅಪ್ಪಾಜಿ ನಮ್ಮ ಉಸಿರಲ್ಲಿ ಉಸಿರಾಗೇ ಇರ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮದೊಂದು ಫೀಲಿಂಗ್ ಭಾಳ, ನಮ್ಮ ಮನೆಯಲ್ಲಿ ಪ್ರೀತಿನೇ ಜಾಸ್ತಿ, ಪ್ರೀತಿಗೋಸ್ಕರ ನಾವು ಜಾಸ್ತಿ ಬಡದಾಡೋದು. ಎಲ್ಲರೂ ಅಷ್ಟೇ, ಒಬ್ರಿಗೊಬ್ರು ಪ್ರೀತಿ ಅಂದರೆ ಎತ್ತಿದ ಕೈ ಅಂತ ಹೇಳ್ಬೋದು. ಎಲ್ಲರೂ ಅಷ್ಟು ಹೇಳ್ತಾರೆ, ಎಷ್ಟೊಂದು ಪ್ರೀತಿಯಿಂದ ಇರ್ತೀರಿ ನೀವು ಯಾವಾಗಲೂ ಅಂತ. ಈ ಪ್ರೀತಿ ಸದಾ ಹೀಗೇ ಇರಲಿ ಅಂತ ನಾನು ಬಿಡ್ಕೋತೀನಿ ಸ್ನೇಹಿತರೆ. ಇವಾಗ ಪೂಜೆ ನಾನು ಉಮಾ ಮಮ್ಮಿ ಬಂದಿದ್ರು, ಸೇರಿ ಪೂಜೆ ಮಾಡಿದ್ವಿ, ಆರತಿ ಎಲ್ಲ ಮಾಡಿದ್ವಿ. ಇವಾಗ ಸ್ನೇಹಿತರೆ ಇನ್ನೂ ಒಂದು ಸ್ವಲ್ಪ ಚಹಾ ಕುಡಿದು ಬುಕ್ ಓದಬೇಕು. ಬುಕ್ ಓದೋದೊಂದು ಪ್ರೊಸೆಸ್ ಇರುತ್ತೆ, ಹಾಗಾಗಿ ಬುಕ್ ಓದಿದ್ಮೇಲೆ ನಾನು ನಿಮಗೆ ಮತ್ತೆ ಮಾತಾಡೋಕ್ಕೆ ಸಿಗ್ತೀನಿ. ನಾನು ಮಾಡುವ ಈ ರೀತಿ ಸಿಂಪಲ್ ನಿಮ್ಗೆ ಗುರುವಾರದ ಪೂಜೆ ಇಷ್ಟ ಆಗಿದ್ದೆ ಅಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಕೂಡ ಬರೆಯಿರಿ ಸ್ನೇಹಿತರೆ. ಓಕೆ, ಇವಾಗ ಒಂದು ಸ್ವಲ್ಪ ಬೆಳಗ್ಗೆ ಸ್ನಾನ ಮಾಡಿದ್ರಿಂದ, ತಲೆ ಸ್ನಾನ ಮಾಡಿದ್ರಿಂದ ಸ್ವಲ್ಪ ತಲೆ ನೋಯ್ತಾ ಇರುತ್ತೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ಕುಡಿದು ಚಹಾ ಕುಡಿಬೇಕು ಸ್ನೇಹಿತರೆ. ಮತ್ತೆ ನಿಮಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೇನೆ. ಇಲ್ಲಿ ನೋಡಿ ಶೇಂಗಾ ಹುರ್ಕೋತಾ ಇದ್ದೀವಿ. ಈ ಹಸಿ ಶೇಂಗಾ ಮತ್ತು ಹುರಿದ ಶೇಂಗಾ ಇದನ್ನೆಲ್ಲದ್ರ ಬಗ್ಗೆನೇ ನಿಮ್ಮ ಜೊತೆ ನಾಳೆ ಮಾತಾಡ್ತೀನಿ. ಇದ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇವತ್ತು ಪೂಜೆ ನೈವೇದ್ಯಕ್ಕೆ ಅಂತ ಶೇಂಗಾ ಹೋಳಿಗೆ ಮಾಡಬೇಕು. ಇದರಲ್ಲಿ ವಾರ ವಾರ ಒಂದೊಂದು ಬೇರೆ ಬೇರೆ ಸಿಹಿ ನೈವೇದ್ಯ ಮಾಡಬೇಕು ಅಂತ ಇದೆ, ಹಾಗಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ಉಮಾ ಬೆಲ್ಲ ಜಜ್ಜಿ ಕೊಡ್ತಾ ಇದ್ಲು, ಹಾಗೆ ಶೇಂಗಾ ಹುರ್ಕೊಂಡಿದ್ದಾಯಿತು. ಒಟ್ಟಲ್ಲಿ ಒಬ್ರಿಗೊಬ್ಬರಾಗಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡಿ ಬೆಲ್ಲನ ನಾನು ಶೇಂಗಾ ಹೋಳಿಗೆಗೆ ಒಂದು ಸ್ವಲ್ಪ ಬೆಲ್ಲನ ನೀರಾಗಿ ಕರಗಿಸ್ತೀನಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀನಿ, ನೀವು ಅಲ್ಲಿ ಹೋಗಿ ಮಾಡಿ ಮಾಡ್ಕೋಬೋದು. ನನ್ನ ವಿಡಿಯೋದಲ್ಲಿದೆ, ತುಂಬ ಸಿಂಪಲ್ ಆಗಿ ನೋಡಿ. ಶೇಂಗಾನ ಮಿಕ್ಸರ್ಗೆ ಹಾಕ್ಕೊಂಬಂದ್ರೆ ಸಾಫ್ಟಾಗಿದೆ. ಅದೇ ರೀತಿ ಒಂದು ಸೈಡ್ ನನ್ನ ಮೆಂತ್ಯ ಸೊಪ್ಪು ಸೋಸ್ತಾ ಇದ್ರು ಮಮ್ಮಿ ನೋಡಿ. ಸೋಸಿ ಆರತಿ ಪೇಪರಲ್ಲಿ ಇಟ್ಬಿಟ್ರೆ ಏನಾಗೋದಿಲ್ಲ. ಬೆಲ್ಲ ನೋಡಿ, ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಲ್ಲ, ಏನು ಕಸ ಅದು ಬಂದಿಲ್ಲ. ಹೀಗಾಗಿ ಬೆಲ್ಲನ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಆದಮೇಲೆ ಉಂಡಿ ಮಾಡ್ಕೋಬೇಕು. ನನ್ನ ಪೂಜೆ ಇರೋದ್ರಿಂದ ಅವರು ಕೂಡ ಎಲ್ಲರೂ ಉಪವಾಸ ಇರ್ತಾರೆ. ಇಲ್ಲಿ ಬೆಲ್ಲ ಮತ್ತು ಶೇಂಗಾ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹಾಗೆ ನೋಡಿ, ಇಲ್ಲಿ ಶೇಂಗಾ ಹೋಳಿಗೆ ಮಾಡ್ತಿರ್ಬೇಕಾದ್ರೆ ನಾ ಮೈದಾ ಹಿಟ್ಟು ಬದಲಿಗೆ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಬಳಸೋದು. ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಎಣ್ಣೆನ ಬಿಸಿ ಮಾಡಿಕೊಂಡು ಹಿಟ್ಟು ಕಲಸಿದರೆ ಹೋಳಿಗೆ ಏನು ಮಾಡಿರ್ತೀವಲ್ವ ತುಂಬ ಸಾಫ್ಟಾಗಿ ಇರುತ್ತೆ. ನಾ ಒಂದು ಸೈಡ್ ಅದು ಆರಿತ್ತು, ಅದು ಆರಿದ ಮೇಲೆ ಉಂಡಿನ ಈ ರೀತಿಯಾಗಿ ಸ್ವಲ್ಪ ಹೂರ್ಣನ ಜಾಸ್ತಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಆಗಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ಪಟಾಪಟ ಅಂತ ಮುಗಿಸ್ಕೋತಾ ಇದ್ದೀವಿ, ಯಾಕಂದರೆ ಮತ್ತೆ ಬೇರೆ ಬೇರೆ ಕೆಲಸಗಳಿರುತ್ತೆ. ನಾವು ಪೂಜೆ ನೈವೇದ್ಯ ಅಡುಗೆ ಮಾಡೋಕ್ಕತ್ತಿದ್ರೆ ಮತ್ತೆ ಬೇರೆ ಕೆಲಸ ಮಾಡೋದಿಲ್ಲ. ಅಡುಗೆ ಕೆಲಸ ಏನು ನೈವೇದ್ಯಕ್ಕೆ ಮಾಡಬೇಕಿರ್ತಲ್ಲ ಅದನ್ನು ಮುಗಿದಾದ್ಮೇಲೇ ಬೇರೆ ಕೆಲಸ. ಇವಾಗ ಸಾಯಂಕಾಲ ಆಯಿತು, ಮತ್ತೆ ಜಳಕ ಮಾಡಿಕೊಂಡು ಮತ್ತೆ ಬಂದೆ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಜಳಕ ಮಾಡಿ ದೇವರ ನಮಸ್ಕಾರ ಮಾಡಿ ವಿಭೂತಿ ಹಚ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಲ್ಲ ಅಂತ ನೋಡ್ಕೋತಾ ಇದ್ದೀನಿ. ಹಾಗೆ ನಾ ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಹಾಗೆ ಚಪಾತಿ ಒಂದು ಸ್ವಲ್ಪ ಪುಳಿಯೋಗರೆಯನ್ನು ಮಾಡಬೇಕು ಅಂತ, ಯಾಕೆ ನೈವೇದ್ಯಕ್ಕೆ ಬೇಕು. ಬೆಳಗ್ಗೆ ಜಳಕ ಮಾಡಿದಾಗ ಹೋಳಿಗೆ ಅಷ್ಟು ಮಾಡಿ ಮುಗಿಸ್ಕೊಂಡಿದ್ವಿ, ಇವಾಗ ಮತ್ತೆ
ಚಪಾತಿ ಅನ್ನ ಪಲ್ಯ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 7 ಗಂಟೆ ಆಗಿಬಿಡುತ್ತೆ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಆಲ್ರೆಡಿ 7 ಗಂಟೆ ಆಯಿತು. ಇವಾಗ ಸ್ನಾನ ಮಾಡಿ ಸ್ವಲ್ಪ ಅಡುಗೆ ಮಾಡಿದೆ, ಹಾಗೆ ಏನು ದೀಪ ಹಚ್ಚಿ ಮಂಗಳಾರತಿ ಮಾಡಬೇಕು. ಮಮ್ಮಿ ಅಕ್ಕ ಉಮ್ಮ ಎಲ್ಲ ಬರ್ತಾಯಿದ್ದಾರೆ. ಮಾಡಿ ಆಕಳಿಗೆ ಪ್ರಸಾದ ಕೊಟ್ಟು ಬರಬೇಕು. ಆಕಳು ಸಿಗೋದು ಒಂದು ದೊಡ್ಡ ಸಮಸ್ಯೆನೇ ಈ ಊರಲ್ಲಿ. ಹುಡ್ಕೊಂಡು ಹೋಗ್ಬೇಕು ಇವಾಗ. ಇವಾಗ ಪಟ ಪಟ ಅಂತ ದೀಪ ಎಲ್ಲ ಹಚ್ಚಿತೀನಿ, ಅವರೆಲ್ಲ ಬರ್ತಾರ. ಈಗ ಮಂಗಳಾರತಿ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ, ಆಲ್ರೆಡಿ 7:15 ಆಗಕ್ಕೆ ಬಂತು. ಅಡುಗೆ ಎಲ್ಲ ಮುಗಿಸಿ ಮತ್ತು ಬೆಳಗಿನ ಸಾರಿನೇ ಹಾಕ್ಕೊಂಡೆ ನಾನು. ಪಟ್ 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 ಅಂತ ಮತ್ತೆ ಎಲ್ಲ ಒಂದು ಸಗಣಿ ನಿಮ್ಗೆ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ಮಂಗಳಾರತಿ ಮಾಡಬೇಕು. ಹಾಗೆ ಈ ನಮಗಲ್ಲಿ ಕಾಲೇಜಲ್ಲಿದ್ದಾಗ ಡೈರಿ ಇರ್ತಿತ್ತು, ಹಾಗಾಗಿ ಆಕಳು ಈಸಿಯಾಗಿ ಸಿಕ್ಕಿಬಿಡ್ತಿತ್ತು. ಇಲ್ಲಿ ಆಕಳು ಹುಡುಕೋದು ಅಂದರೆ ದೊಡ್ಡ ಸಮಸ್ಯೆ. ಹೋದ ವಾರ ಅಂತೂ ಫುಲ್ ಹುಡುಕಿದ್ವಿ, 1 ಅವರ್ ಪೂರ ಹುಡುಕಿದ್ರು ನಮಗೊಂದು ಆಕಳು ಸಿಗಲಿಲ್ಲ. ವಾಪಸ್ ಬಂದು ನಮ್ಮ ಸೆಕ್ಯೂರಿಟಿ ಕೈಯಾಗ ಕೊಟ್ವಿ. ಇವತ್ತು ಜಲ್ದಿ ಜಲ್ದಿ ಹೋಗೋಣ ಅಂದ್ಕೊಂಡು ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀವಿ. ನೋಡಬೇಕು ಇವತ್ತು ನಮ್ಮ ದೈವ ಅನುಸಾರ ಆಕಳು ಸಿಗುತ್ತೋ ಇಲ್ಲೋ ಅಂತ. ಮಮ್ಮಿ ಅಕ್ಕ ಬಂದರು, ಅಕ್ಕ ಕಾಲೇಜ್ ಇರ್ತಾರೆ, ಹಾಗಾಗಿ ಹೋಗಿ ಬಂದಮೇಲೆ ಲೇಟಾಗುತ್ತೆ ಅವ್ರಿಗೆ ಬರೋದು. ಮಮ್ಮಿ ನೋಡಿ ಈ ಏಜಲ್ಲಿ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ. ದಿನಕ್ಕೆ ಏನಿಲ್ಲ ಅಂದರೂ ಒಂದು 3-4 ಸಲ ಬರ್ತಾರೆ ಪಾಪ. ಲಿಫ್ಟ್ ಇದ್ದರೂ ಲಿಫ್ಟಲ್ಲಿ ಬರಲ್ಲ ಮಮ್ಮಿ, ಇಳಿದು ಮಾಡಿನೇ ಬರ್ತಾರೆ. ಮಂಗಳಾರತಿ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ, ಯಾಕಂದರೆ ನಾವು ಆಕಳಿಗೆ ಹೋಗ್ಬೇಕಂತ ಇತ್ತು, ಆಕಳಿಗೆ ಪ್ರಸಾದ ಕೊಡಬೇಕು ಅಂತ. ಹಾಗೆಯೇ ಆಕಳಿಗೆ ಮತ್ತು ದೇವರಿಗೆ ಮನೆ ದೇವರಿಗೆ ಅಂತ ಎಡೆ ಮಾಡ್ಕೋತಾ ಇದ್ದೀವಿ. ನಾವೇನು ದೇವ್ರಿಗೆ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಆಕಳಿಗೆ ಕೊಡಬೇಕು, ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ ಆಕಳ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ 1/2 ಗಂಟೆ ಆಯಿತು, ಒಂದು ಆಕಳ ಸಿಗ್ತಾ ಇಲ್ಲ ನಮಗೆ, ಎಲ್ಲಿ ಸಿಗ್ತಾ ಇಲ್ಲ ಸ್ನೇಹಿತರೆ. ಹಿಂಗೆ ಹುಡುಕಿದ್ವಿ, ಈ ದೊಡ್ಡ ಊರಲ್ಲಿ ಆಕಳ ಹುಡುಕೋದು ಒಂದು ದೊಡ್ಡ ಸಮಸ್ಯೆ. ಹಬ್ಬ ಫೈನಲಿ ಒಂದು ಆಕಳದ ಹಿಂಡನೇ ಸಿಕ್ಕಿಬಿಡ್ತು ನಮಗೆ. ಇಷ್ಟು ಖುಷಿ ಅನ್ನಿಸ್ತು ನಿಮಗೆ ಹೇಳ್ತೀನಿ, ಸಾಕ್ಷಾತ್ ಆ ದೇವಿನೇ ಬಂದ್ಲೇನಪ್ಪ ಅಂತ ಅಷ್ಟು ಖುಷಿ ಅನ್ನಿಸ್ತು. ಯಾಕಂದ್ರೆ ಹೋದ ವಾರ ಬೇಜಾರಿಂದ ಹೋಗಿದ್ವಿ, ಈ ವಾರ ಎಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಅನ್ಕೋತಾ ಇದ್ವಿ. ಯಾಕಂದ್ರೆ ಲೈನ್ ಎಲ್ಲ ಮಲ್ಕೊಂಡಿದ್ದು ಬಿದಿ ಒಂದು ಲಾಸ್ಟಲ್ಲಿ ಒಂದು ಎರೆ ಬರುತ್ತೆ ಅಲ್ಲಿ ಎಲ್ಲ ಮಲ್ಕೊಂಡಿದ್ವು ಆಕಳುಗಳು. ಓಕೆ ನೋಡಿ ತುಂಬ ಖುಷಿ ಅನ್ನಿಸ್ತು. ಅವು ಸುಸ್ತು ಹೊಡೆದು ಮಲ್ಕೊಂಡಿದ್ದು ಕಾಣಿಸುತ್ತೆ. ನಾವು ಈಗ ಊಟ ಕೊಟ್ಟಿವಿ, ಅವಕ್ಕೆ ಖುಷಿಯಿಂದ ತಿನ್ನಕ್ಕೆ ಶುರು ಮಾಡಿದ್ವು. ಓಕೆ ಹೊಟ್ಟೆ ತುಂಬ ಹಸಿವು ಆಗ್ತಾಯಿದೆ ಸ್ನೇಹಿತರೆ, ಊಟ ಮಾಡ್ಕೊಂಡು ಬರೋಣ. ಬನ್ನಿ ಬನ್ನಿ ಊಟ ಮಾಡೋಣ ಎಲ್ಲರೂ. ಆ್ಯಕ್ಚುಲಿ ಹೋಳಿಗೆ ಮಾಡಿದಾಗ ಒಮ್ಮೆ ನಮ್ಮ ರಾಜು ನಾಯಕ್ ಸರ್ನ ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೀನಿ. ಅವ್ರು ಮೊನ್ನೆ ಅಡುಗೆ ನೋಡಿ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿದ್ರು. ಆ್ಯಕ್ಚುಲಿ ನಾನು ಮಾಡಿದ್ದಲ್ಲಿ ಮೆಂತೆ ಪಲ್ಲೆ ಸಾರು. ಅವ್ರು ಯಾವಾಗಲೂ ಹೋಳಿಗೆ ಅಂದರೆ ಕಾಯಿ ಕಾಡಿಸ್ತಾ ಇರ್ತಾರೆ ನಮ್ಮನ್ನು. ಬನ್ನಿ ಸ್ನೇಹಿತರೆ ಊಟ ಮಾಡ್ಕೊಂಡು ಬರೋಣ. ನಮ್ಮ ಫ್ಯಾಮಿಲಿ ಈ ರೀತಿ ಸಿಂಪಲ್ ಆಗಿದೆ, ನಾವೆಲ್ಲ ಕೆಳಗೆ ಕೊಟ್ಕೊಂಡೇ ಊಟ ಮಾಡ್ತೀವಿ. ನಮ್ಮ ಸಿಂಪಲ್ ಲೈಫ್, ನಿಮ್ಮ ಸಿಂಪ್ಲಿ ಲೈಫ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಫೈನಲ್ಲಾಗಿ ನಮಗೆ ಸಾಕಷ್ಟು ಹುಡುಕಿದ್ವಿ ನಿಜವಾಗ್ಲೂ. ಹುಡುಕಿದ ಮೇಲೆ ಕೊನೆಯದಾಗಿ ಅಲ್ಲಿ ಆಕಳು ಸಿಕ್ತು. ಆಕಳು ಸಿಕ್ಕಿದ್ದಕ್ಕೆ ತುಂಬ ಖುಷಿ ಅನಿಸ್ತು ಸ್ನೇಹಿತರೆ, ಯಾಕಂದ್ರೆ ಹೋದ ವಾರ ನಮ್ಗೆ ಆಕಳನ್ನೇ ಸಿಗಲಿಲ್ಲ, ನಮ್ಮ ಸೆಕ್ಯೂರಿಟಿ ಕೈಯಾಗೆ ಕೊಟ್ಟು ಬಂದಿದ್ವಿ. ಈ ವಾರ ಸಿಕ್ತು ತುಂಬ ಖುಷಿ ಅನ್ನಿಸ್ತು. ಓಕೆ ಸ್ನೇಹಿತರೆ, ಇವತ್ತು ಆಲ್ರೆಡಿ ಟೈಮ್ 9 ಗಂಟೆ 9:30 ಆಗಕ್ಕೆ ಬಂತು, ಹಸಿವು ಬಂತು ಭಾಳ ಆಗೈತಿ. ಹಾಗಾದರೆ ಸ್ನೇಹಿತರೆ ನಾನು ಊಟ ಮಾಡಿಬರ್ತೀನಿ, ನೀವು ಊಟ ಮಾಡಿ ಸುಖವಾಗಿ ಆರಾಮ್ ನಿದ್ರೆ ಮಾಡಿ, ಮತ್ತು ನಾನು ನಿಮಗೆ ನಾಳೆ ವ್ಲಾಗಲ್ಲಿ ಸಿಗಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಸರಿಯಾಗಾದರೆ ಹೋಗಿ ಬರೋದಾ ಸ್ನೇಹಿತರೆ? ಬಾಯ್.